ಕಂಬಳ ಬರೀ ಕ್ರೀಡೆ ಅಲ್ಲ, ಅದು ನಮ್ಮ ಸಂಸ್ಕೃತಿ. ಬಾರ್ಕೂರ್ ಒಂದು ಬಂಡ ತುಳುನಾಡು ಬಾರಿ ಪುಗಾರ್ತಿಯನ್ನು ಪಡೆಯನ ನಮ್ಮ ಒಂಜಿ ಊರು. ಬಾರ್ಕೂರು ದುಂಬದ ತುಳುನಾಡದ ರಾಜಧಾನಿಯಿಂದ ಬಂದ್ಬಿಟ್ಟೇನು ಕೇಂದ್ರ. ಬಾರ್ಕೂರದ ಎರುಕುಲು ನೊಟ್ಟುಗುಲ್ಲ, ಬಾರ್ಕೂರದ ಎರುಕುಲು, ಬಾರ್ಕೂರದ ತಂಡ ನೊಟ್ಟುಗುಲ್ಲ. ಮಾತಾಡಲ ಬಾರ್ಕೂರದ ಟೀ ಶರ್ಟ್ ಪಾಡೊಂದು ಈ ತಂಡೊಡುಲ್ಲೇರು ತುಲೆ ಬೋರೆ ಸೋಕು ತೋಜೊಂದುಂಡು. ಬಾರ್ಕೂರದ ಟೀ ಶರ್ಟ್ ಬಾರಿ ಬಾರ್ಕೂರು ಅಂದು ಬಂದ್ಬಿಟ್ಟು ನಾವು ಬಾರಿ ಬರ್ಲದ ಊರು, ಬಾರಿ ಒಂಜಿ ಪುಗಾರ್ತನ ಪಡೆಯನವರು, ಇತಿಹಾಸ ಪ್ರಸಿದ್ಧ ಊರು ಈ ಬಾರ್ಕೂರು ಅಂದು ಬಂದ್ಬಿಟ್ಟು ನಮ್ಮ ತುಳುನಾಡದ ಪೆರ್ಮೆದ ಊರ್ಲಂದು. ಈ ಒಂಜಿ ಬಾರ್ಕೂರದ ಎರುಕುಲಿನ ಅಥವಾ ಬಾರ್ಕೂರದ ಎರುಕುಲಿನ ದನಿ ಉಲ್ಲೇರಿ ಸರ್, ನಮಸ್ತೆ. ನಾ ಪುದರಂಜಿನ ಬೊಕ್ಕ ಈ ಒಂಜಿ ಕಂಬುಳ ಈ ಸರ್ತಿ ಬತ್ತದಾರು ಏತೇತ ನಿರೀಕ್ಷೆ ಉಂಡು ಈ ಸರ್ತಿ ಎಂಚ ಇರ್ನ ಎರುಕುಲಿನ ಪ್ರದರ್ಶನ. ಎನ್ನ ಪುದರು ಬಾರ್ಕೂರು ಶಾಂತರಾಮ್ ಶೆಟ್ಟಿ ಕನ್ನಡದಲ್ಲಿ ಮಾತಾಡಿದ್ರೆ ನಮ್ಮ ಊರು ಬಾರ್ಕೂರು. ಆದರೆ ನಮ್ಮ ಬಾರ್ಕೂರು ತುಳುನಾಡ ರಾಜಧಾನಿ ಆಗಿತ್ತು ಒಂದು ಕಾಲದಲ್ಲಿ. ಅಲ್ಲಿ 365 ದೇವಸ್ಥಾನಗಳು ಇದೆ ಅನ್ನುವ ಪ್ರತೀತಿ ಇವೆ. ಮತ್ತು ಮುಖ್ಯವಾಗಿ ಅಲ್ಲಿ ಎಲ್ಲ ಮತಸ್ಥರ ದೇವಸ್ಥಾನಗಳು ಬಾರ್ಕೂರಿನಲ್ಲಿ ಇವೆ. ಆದ್ದರಿಂದ ಇದೊಂದು ಭಾಳ ಒಂದು ನಮಗೊಂದು ನಾವು ಬಾರ್ಕೂರಿನಲ್ಲಿ ಹುಟ್ಟಿದವರು ಅಂತ ಹೇಳಲಿಕ್ಕೆ ಒಂದು ಹೆಮ್ಮೆ ಆಗ್ತಾ ಇದೆ. ಕೋಣದ ಬಗ್ಗೆ ಹೇಳುವುದಿದ್ದರೆ ನಮ್ಮ ಕೋಣ ಅದು ಕುಟ್ಟಿ ಅಂತ ಹೇಳುವಂಥ ಒಂದು ಕೋಣ. ಅದಕ್ಕೆ ಸಾಧಾರಣ ಒಂದು ಹತ್ತಿರ ಒಂದು 18-19 ವರ್ಷ ಆಗಿರ್ಬೋದು ಆ ಕೋಣಕ್ಕೆ. ಅಂದರೆ ಪ್ರಾಯ ಆಯಿತು ಅಂತ ಪ್ರಾಯ. ಹೌದು, ಅದೀಗ ಸ್ವಲ್ಪ ಮುದಿ ಪ್ರಾಯದಲ್ಲೇ ಇದೆ. ಇದು ಪುಟ್ಟ ಅಂತ ಹೇಳುವಂಥದ್ದು. ಇದಕ್ಕೂ ಸಾಧಾರಣ ಒಂದು 12-13 ವರ್ಷ ಆಗಿದೆ. ಇದು ಎರಡು ಕೋಣಗಳು. ಆ ಕೋಣ ನನ್ನ ಹತ್ರ ಒಂದು 10 ವರ್ಷದಿಂದ ನನ್ನ ಹತ್ರವೇ ಇದೆ, ಆ ಕುಟ್ಟಿ ಅಂತ ಹೇಳುವಂಥ ಕೋಣ. ಅದರ ಭಾಳಷ್ಟು ಇದನ್ನು ಮೆಡ್ಲನ್ನು ಮಾಡಿದಂಥ ಕೋಣ. ಕಳೆದ ವರ್ಷ ಕೂಡ ಪುತ್ತೂರಿನಲ್ಲಿ ನಮ್ಮದು ಒಂದೇ ಜೊತೆ ಕೋಣ ನಿಶಾನೆಗೆ ನೀರು ಹಾಯಿಸಿದ್ದು, ಅದು ಇದೇ ಜೊತೆ ಕೋಣಗಳು ಕಳೆದ ವರ್ಷ ನಿಶಾನೆಗೆ ನೀರು ಹಾರಿಸಿದ್ದೆ. ಈ ವರ್ಷ ಹೇಳೋದಿದ್ರೆ ಅದಕ್ಕೆ ಸ್ವಲ್ಪ ಸೌಖ್ಯ ಇರಲಿಲ್ಲ, ಸೌಖ್ಯ ಇಲ್ಲದೆ ಕಾಲು ಒಂದು ನೋವಾಗಿ ಅಂದರೆ ಡಾಕ್ಟರ್ ಹತ್ರ ಕೇಳಿದರೆ ಸ್ವಲ್ಪ ಪ್ರಾಯ, ಅದರಿಂದ ಪ್ರಾಯದ ದೋಷ ಅಂತ ಹೇಳ್ತಾರೆ. ಈ ವರ್ಷ ಮೆಡ್ಲಾಗಲಿಲ್ಲ. ಜೊತೆಗೆ ನಮ್ಮ ಓಡಿಸೋರು, ಕೋಣವನ್ನು ಓಡಿಸೋರು ಗೋಪಾಲ್ ನಾಯಕ್ ಅಂತೇಳಿ ಹೇಳಿ ಅವರು ಇಲ್ಲಿ ಗೋಪಾಲ್ ನಾಯಕ್ ಇಲ್ಲೇ ಇದ್ದಾರೆ. ಅವರಿಗೂ ಸ್ವಲ್ಪ ಒಂದು ಡಿಸ್ಕ್ ಪೇನ್ ಆಗಿರೋದ್ರಿಂದ ಅವರು ಈ ವರ್ಷ ಇಲ್ಲಿ ತನಕ ಓಡಿಸ್ಲಿಲ್ಲ. ಈ ಪುತ್ತೂರು ಕಂಬಳದಲ್ಲಿ ಒಂದು ಓಡಿಸ್ಬೇಕು, ಒಂದು ದೇವರ ಕಂಬಳ ಅದರಿಂದ ಓಡಿಸ್ಬೇಕು ಅನ್ನೋ ಒಂದು ಇವತ್ತು ಒಂದು ಆಸೆಯಲ್ಲಿ ಇದ್ದಾರೆ ಅವರು. ಅದು ಕೊನೆಯ ಕ್ಷಣದಲ್ಲಿ ಏನು ಅವರು ತೀರ್ಮಾನ ತಗೊಳ್ತಾರೆ ಅಂತ ಅವ್ರಿಗೆ ಬಿಟ್ಟದ್ದು. ಅಂತೂ ಇಲ್ಲಿ ತನಕ ಕನಹಲಗೆಯಲ್ಲಿ ಸಾಧಾರಣ ಒಂದು 100+ ಮೆಡ್ಲನ್ನು ನಾವು ಮಾಡಿದ್ದೇವೆ. ಪ್ರತಿ ವರ್ಷವೂ 10-12 ಜೋಡಕೆರೆ ಕಂಬಳದಲ್ಲಿ ಪ್ರಥಮ ಪ್ರಾಶಸ್ತ್ಯ, ದ್ವಿತೀಯ ಪ್ರಾಶಸ್ತ್ಯ ಸಿಕ್ಕಿದೆ. ಜೊತೆಗೆ ನಮ್ಮದು ಕುಂದಾಪುರ ಉಡುಪಿ ತಾಲೂಕಿನಲ್ಲಿ ಸಾಂಪ್ರದಾಯಿಕ ಕಂಬಳಗಳು ಸಾಧಾರಣ ಒಂದು 40-45 ಕಂಬಳ ಸಾಂಪ್ರದಾಯಿಕ ಕಂಬಳಗಳಾಗ್ತದೆ. ಅದರಲ್ಲಿ ಹೆಚ್ಚಿನ ಕಂಬಳದಲ್ಲಿ ನಮ್ಮ ಈ ಜೋಡಿಗೆ ಅಲ್ಲಿ ಅಂತೇಳಿದರೆ ಈ ಕನಹಲಿಗೆಗೆ ಜಾಸ್ತಿ ಪ್ರಥಮ ಬಹುಮಾನ ಪಡೆಯುವಂಥ ಕೋಣಗಳು ಇವೆರಡು, ಈ ಕುಟ್ಟಿ ಮತ್ತು ಪುಟ್ಟ ಅಂತ ಹೇಳುವಂಥದ್ದು. ಈಗ ಸರ್, ಈ ಕಂಬಳ ಕೋಣಗಳನ್ನು ಸಾಕುವಂಥದ್ದು ಎಷ್ಟು ಚಾಲೆಂಜಿಂಗ್ ಅಂತ ನೋಡಿ. ಈ ಕೋಣಗಳು ಸಾಕುವಂಥದ್ದು ಅಂತ ಹೇಳೋದಿದ್ರೆ ಒಂದು ಜೊತೆ ಕೋಣ ಸಾಕಬೇಕಾದ್ರೆ ಒಂದು 30-35 ರೂಪಾಯಿ ಖರ್ಚು ಬರ್ಬೋದು. ಆದರೆ ಅದರಲ್ಲಿ ಒಂದು ಸಂತೋಷ ಅಂತೇಳಿ ಹೇಳಿದರೆ ಬಹುಶಃ ಈ ಕೋಣ ಇರೋದ್ರಿಂದ ಇಡೀ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿ ಹೋದರೂ ಕೂಡ ನಮ್ಮನ್ನೊಂದು ಗುರುತಿಸ್ತಾರೆ. ಈಗ ನನ್ನನ್ನು ಬಾರ್ಕೂರ್ನವರು ಅಂತೇಳಿ ಗುರುತಿಸ್ತಾರೆ. ನಮ್ಮ ಜನರನ್ನೆಲ್ಲ ಇದು ಬಾರ್ಕೂರ್ನವರು ಅಂತೇಳಿ ಗುರುತಿಸ್ತಾರೆ. ಅಲ್ಲಿ ಆಗ ಎಷ್ಟು ಖರ್ಚಾದರೂ ಕೂಡ ಆ ಒಂದು ಜನರಂದು ಗುರುತಿಸುವಾಗ ನಮಗೊಂದು ಮನಸ್ಸಿಗೊಂದು ಆ ಸಂತೋಷವೇ ಬೇರೆ ಇರ್ತದೆ. ಯಾಕಂದರೆ ಕೆಲವು ಕಡೆಯಲ್ಲಿ ಈ ಸಿನಿಮಾ ಆ್ಯಕ್ಟರಿಗೆ ಕೆಲವರು ಒಂದು ರೀತಿಯ ಫ್ಯಾನ್ಸ್ ಸೆಲೆಬ್ರಿಟಿ ಅಂದರೆ ಹಾಗೆ ನಾವು ಕಾರ್ನಲ್ಲಿ ಪಾಸ್ ಆದರೂ ಬಾರ್ಕೂರ್ದಾರ ಪೋಯರ್ ಅಂತ ಹೇಳುವಂಥ ನಮ್ಮ ಕಿವಿಗೆ ಬೀಳ್ತದೆ ಅದು. ಅಥವಾ ಒಂದು ಮದುವೆಗೆ ಹೋದಾಗ, ಒಂದು ಸಮಾರಂಭಕ್ಕೆ ಹೋದಾಗ ಗುರುತಿಸುವಂಥದ್ದು ಅದು ಭಾಳ ಒಂದು ಸಂತೋಷದ ವಿಚಾರ. ಅಲ್ಲಿ ಎಷ್ಟು ಖರ್ಚಾಗ್ತದೆ ಅಂತ ಹೇಳುವಂಥದ್ದು ಬರೋದಿಲ್ಲ. ಆ ಒಂದು ಮನಸ್ಸಿಗೆ ಒಂದು ತೃಪ್ತಿ ಇರ್ತದೆ ಈ ಕಂಬಳದಿಂದ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇನ್ನೊಂದು, ಇದು ನಮ್ಮ ಜಾನಪದ ಕಲೆ. ಈ ಕೋಣದ ಜಾನಪದ ಕಲೆಯಿಂದಾಗಲೇ ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2011 ಸಿಕ್ಕಿದೆ. ಮುಖ್ಯವಾಗಿ ಈ ಕಂಬಳದ ಒಂದು ಕೋಣಗಳನ್ನು ಸಾಕಿರುವುದರಿಂದ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಜೊತೆಗೆ
ಇದು ಈ ಕಂಬಳಕ್ಕೆ ಮೊದಲು ಭಾಳ ಆಕರ್ಷಣೆ ಕಡಿಮೆ ಇತ್ತು. ಈಗ ನಮ್ಮ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ನಿಮ್ಮಂಥ ಮಾಧ್ಯಮದವರ ಮುಖಾಂತರ ಇದೊಂದು ಪ್ರಸಾರ ಆಗಿರೋದ್ರಿಂದ ಎಲ್ರಿಗೂ ಇದೊಂದು ಭಾಳ ಆಸಕ್ತಿ ಇದೆ. ಆದರೆ ಒಂದು ಬೇಸರದ ವಿಚಾರ ಅಂತೇಳಿ ಹೇಳಿದರೆ ಈ ಕಂಬಳ 24 ಗಂಟೆಯೊಳಗೆ ಮುಗಿದ್ರೆ ಭಾಳ ಒಳ್ಳೆಯದು. ಯಾಕಂತ ಹೇಳಿದ್ರೆ ಈ ಯುವಕರು ಅಥವಾ ಮಹಿಳೆಯರು ಇದರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸುವಾಗ ರಾತ್ರಿಯಿಡೀ ಟಿ ವಿ ರಿಲೇ ಆಗುವಾಗ ಅವರಿಗೆ ಅದನ್ನು ಯಾರ್ದಾದ್ರೂ ಒಂದು ಅವರಿಗೆ ಬೇಕಾಗುವ ಕೋಣ ಬಂತು, ಅದೊಂದು ಓಟ ನೋಡಿಯೇ ಮಲಗಬೇಕು ಅಂತಿರುವಾಗ ಇಲ್ಲಿ 1/2 ಗಂಟೆ 1 ಗಂಟೆ ಮಾಡಿದರೆ ಸ್ವಲ್ಪ ಬೇಸರವೂ ಆಗ್ತದೆ. ಆ ದಿಸೆಯಲ್ಲಿ ನಾನು ಹೇಳಿದ್ದೇನೆ ಅಂತ ಹೇಳಿದರೆ ಈ ಕೋಣ ಬೇಗ ಮುಗಿಸುವಂಥ ಪ್ರಯತ್ನ ಆಗಬೇಕು. ಇದು ನನ್ನ ಹತ್ರ ಕೇಳಿದರೆ ಕೋಣದ ಮಾಲೀಕರು ಈ ಬಗ್ಗೆ ಪ್ರಯತ್ನ ಮಾಡಿದರೆ ಖಂಡಿತ ಕೋಣದ ಈ 24 ಗಂಟೆಯೊಳಗೆ ಕಂಬಳ ಮುಗಿಸ್ಬೋದು. ಸ್ವಲ್ಪ ವ್ಯವಸ್ಥಾಪಕರ ಬೆಂಬಲವೂ ಬೇಕು, ಜೊತೆಗೆ ಕೋಣ ಹಿಡಿದು ಬಿಡುವಂಥವರ ಬೆಂಬಲವೂ ಬೇಕು. ಆದರೆ ದನಿ ಸರಿ ಇದ್ದರೆ ಎಲ್ಲರನ್ನು ಸರಿ ಮಾಡಲಿಕ್ಕೆ ಆಗ್ತದೆ ಅಂತೇಳುವ ನನ್ನ ನಂಬಿಕೆ. ಯಾಕಂತೇಳಿದರೆ ನಾನೊಬ್ಬ ದನಿ ಆದಮೇಲೆ ನನ್ನ ಜನರು ನಾನು ಹೇಳಿದ ಹಾಗೆ ಕೇಳ್ತಾರೆ ಅಂತೇಳೋ ಭರವಸೆ ನಮ್ಮಲ್ಲಿ ಇದೆ, ವಿಶ್ವಾಸ ಇದೆ. ಆದ್ದರಿಂದ ನಾನು ಬೇಗ ಬಿಡಿ ಅಂತೇಳಿದರೆ ಅವರು ಬಿಟ್ಟೇ ಬಿಡ್ತಾರೆ. ನಾನೇ ಅದನ್ನು ಸ್ವಲ್ಪ ಲೇಟ್ ಆದರೂ ಅಡ್ಡಿಲ್ಲ, ಅದು ಸ್ವಲ್ಪ ಇನ್ನೊಬ್ಬರ ಕೋಣ ಹಾಳಾಗುವವರೆಗೆ ಸ್ವಲ್ಪ ಕಾಯಿರಿ ಅಂತ ಹೇಳಿದರೆ ಅವ್ರಿಗೆ ಕೂಡ ದನಿಯ ಮಾತನ್ನು ಅವರು ಕೂಡ ಪಾಲಿಸಬೇಕಂತ ಇರ್ತದೆ. ಆ ದಿಸೆಯಲ್ಲಿ ನನ್ನ ಅಭಿಪ್ರಾಯ ಇದಕ್ಕೆ ನೇರವಾಗಿ ಹೊಣೆಗಾರ ಯಾರು ಕೇಳಿದರೆ ಇದಕ್ಕೆ ಕೋಣದ ಮಾಲೀಕರೇ ಕಂಬಳ ತಡ ಆಗಲಿಕ್ಕೆ ಕಾರಣ ಅಂತ ನಾನು ಖಂಡಿತವಾಗಿ ಹೇಳ್ತೇನೆ. ಈ ಬಗ್ಗೆ ಕೆಲವರು ವಿರೋಧವೂ ಇರ್ಬೋದು, ಆದರೂ ಕಂಬಳ ಬೇಗ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಮಾತನ್ನು ನಾನು ಹೇಳ್ತಾ ಇದ್ದೆ. ಓಕೆ, ಕರೋನಾ ಬಂತು, ಕರೋನಾದಿಂದಾಗಿ ಒಂದಷ್ಟು ಕಂಬಳಗಳು ಮುಂದೂಡಲ್ಪಟ್ಟಿತ್ತು. ಈ ಏಪ್ರಿಲಿಂದ ಅಥವಾ ಮಾರ್ಚ್ನಿಂದ ಏಪ್ರಿಲ್ ತನಕ ಮುಂದೂಡಲ್ಪಟ್ಟಿತ್ತು. ಈ ಸಲ ಕಂಬಳ ಎಲ್ಲವೂ ಕೂಡ ಆಗ್ತದೆ ಅಂತ ಹೇಳುವಂಥದ್ದು ಇದೆ. ಕರೋನಾ ಬಂದಾಗ ಹೇಗೆ ಅನಿಸ್ತು ಸರ್ ಈ ಕಂಬಳ ಇಲ್ಲ, ಏನಿರಲಿಲ್ಲ, ಏನು ಅನಿಸಿತ್ತು ನಿಮಗೆ? ಅಂದರೆ ಒಂದು ಏನಾಗ್ತದೆ ಅಂತೇಳಿದರೆ ನಾವು ಯಾವುದೇ ಒಂದು ಮಕ್ಕಳನ್ನು ಸಾಕೋದಾದರೂ ಮುಂದೆ ಒಂದು ಫ್ಯೂಚರ್ ಅವರ ಒಂದು ಅಂದ ಚಂದ ನೋಡಬೇಕಂತ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಹಾಗೆ ನಮ್ಮ ಕೋಣಗಳನ್ನು ಒಳ್ಳೆ ಚಂದ ಮಾಡಿ ಸಾಕಿರುವಾಗ ಆ ಕೋಣಗಳನ್ನು ಓಡುವಂಥದ್ದು ನೋಡಬೇಕು ಅನ್ನುವಂಥ ಒಂದು ಆಸೆ ನಮ್ಮಲ್ಲಿರ್ತದೆ. ಶೇ, ಈ ವರ್ಷ ಅವರು ಅದರ ಪ್ರದರ್ಶನ ನಮಗೆ ನೋಡಲಿಕ್ಕೆ ಆಗೋದಿಲ್ಲ ಅಂತೇಳೋ ಒಂದು ಬೇಸರ ಇತ್ತು. ಮತ್ತು ಇನ್ನೊಂದು ವಿಚಾರ ಅಂತೇಳಿ ಹೇಳಿದರೆ ಈ ಪೇಟಾದವರು ನಮ್ಮ ವಿರುದ್ಧ ಕೋರ್ಟಿಗೆಲ್ಲ ಹೋಗಿದ್ದರು. ಅವರ ಒಂದು ಮುಖ್ಯ ಅವರು ಹೇಳುವುದೇನೆಂದರೆ ಕೋಣ ಓಡುವ ಪ್ರಾಣಿ ಅಲ್ಲ ಅಂತೇಳುವಂಥದ್ದು. ಆದರೆ ಕೋಣ ಓಡುವ ಪ್ರಾಣಿ ಅಂತೇಳಿ ಎಲ್ಲ ಕಡೆಯಲ್ಲಿ ಈಗ ನೀವು ನೋಡ್ತೀರಿ. ಆದ್ದರಿಂದ ನನ್ನ ಅಭಿಪ್ರಾಯ ಏನಂದರೆ ನಮ್ಮ ಕೋಣ ಓಡ್ತದೆ ಅಂತೇಳಿ ನಾವು ಅದರ ಆ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕು. ಇದು ಓಡ್ತದೆ ಅಂತ ಹೇಳುವ ಬಗ್ಗೆ ಅದನ್ನೇ ಅಂದರೆ ಗುಟ್ಟಿನಲ್ಲಿ ಇಡುವಂಥದ್ದಲ್ಲ. ಈಗ ಓಪನ್ ಗದ್ದೆಯಲ್ಲಿ ಓಡಿಸುವಾಗ ಬೆತ್ತ ಇಲ್ಲದಿದ್ರೂ ನಮ್ಮ ಕೋಣ ಓಡ್ತದೆ. ಯಾಕಂದರೆ ಈಗ ಸೆನ್ಸರ್ ಬರೋದ್ರಿಂದ 100 ಮೀಟ್ರನ್ನು 12 ಸೆಕೆಂಡ್ 11 ಸೆಕೆಂಡ್ನೊಳಗೆ ಕೋಣಗಳು ಓಡ್ತಾ ಇದ್ದಾವೆ. 10 ರೊಳಗೆ ಓಡ್ತಾ ಇದ್ದಾವೆ, ಯಾಕಂದರೆ 125ಕ್ಕೆಲ್ಲ ಇಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಕೋಣ ಖಂಡಿತವಾಗಿ ಓಡ್ತದೆ ಅಂತ ಈ ಮೂಲಕ ಪೇಟದವರಿಗೂ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಬಗ್ಗೆ ಈ ಕೋಣ ಓಡ್ತದೆ ಅಂತ ಹೇಳುವ ಬಗ್ಗೆ ನೀವು ಮಾಧ್ಯಮದವರು ಕೂಡ ಈ ಬಗ್ಗೆ ಹೆಚ್ಚಿನ ಪ್ರಚಾರ ಕೊಡಬೇಕಂತೇಳಿ ನನ್ನ ವಿನಂತಿಯನ್ನು ನಿಮ್ಮಲ್ಲಿ ಮಾಡ್ತಾ ಇದ್ದೀನಿ. ನಮ್ಮ ಒಂದು ಇಂಟರ್ವ್ಯೂ ಹೇಳಿಕೆಯನ್ನು ಪಡ್ಕೊಂಡಿದ್ದೀರಿ. ಆ ಬಗ್ಗೆ ಸುದ್ದಿ ನ್ಯೂಸ್ನವರಿಗೆ ಕೂಡ ನಾನು ನಮ್ಮ ತಂಡದ ಪರವಾಗಿಯೂ ಹಾಗೂ ಎಲ್ಲ ಕಂಬಳದ ಅಭಿಮಾನಿಗಳ ಪರವಾಗಿ ನಮ್ಮ ಬಾರ್ಕೂರ್ನ ಜನತಾ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಇದು ಇವರ ಮಾತು. ನಮ್ಮ ಕೋಣ ಓಡುತ್ತೆ, ನಮ್ಮ ಕೋಣಕ್ಕೆ ಹೆಚ್ಚಿನ ಪ್ರಚಾರದ ಅಗತ್ಯ ಇದೆ. ಜೊತೆಗೆ ನಮ್ಮ ಊರಿನ ಕಂಬಳ, ನಮ್ಮ ಕಂಬಳ ತಡವಾಗಬಾರ್ದು, ನಮ್ಮ ಕಂಬಳ ತಡವಾಗದಂತೆ ತಡೆಯೋದಕ್ಕೆ ಆಯಾಯ ಕಂಬಳದ ಕೋಣಗಳ ಮಾಲೀಕರು ಮನಸ್ಸು ಮಾಡಿದರೆ ಎಲ್ಲವನ್ನೂ ಕೂಡ ಸರಿಪಡಿಸ್ಬೋದು. ಕಂಬಳವನ್ನು ಸರಿಯಾದ ಸಮಯಕ್ಕೆ ಆರಂಭಿಸಿ ಸರಿಯಾದ ಸಮಯಕ್ಕೆ ಮುಗಿಸ್ಬೋದು. ಯಾರಿಗೂ ತೊಂದರೆಯಾಗದಂತೆ 24 ಗಂಟೆಯೊಳಗೆ ಕಂಬಳವನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಮುಗಿಸ್ಬೋದು ಅನ್ನುವಂಥ ಮಾತನ್ನು ಇವರು ಹೇಳಿದ್ದಾರೆ. ಇದು ಈಗಿನ ಈ ಒಂದು ಬಾರ್ಕೂರಿನ ಕಂಬಳ ತಂಡದ ವಿಶೇಷ ವರದಿ. ಗೌತಮ್ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸ್, ಪುತ್ತೂರು.